ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಸ್ವರ್ಗ ಮೂವತ್ತೊಂಬತ್ತು ಸಗರನ ಯಜ್ಞ ಅಶ್ವವನ್ನು ಇಂದ್ರನು ಅಪಹರಿಸಲು ಸಗರ ಪುತ್ರರು ಅಶ್ವವನ್ನು ಹುಡುಕುವುದಕ್ಕಾಗಿ ಭೂಮಿಯನ್ನು ಅಗೆಯುವುದು ದೇವತೆಗಳು ಭಯದಿಂದ ಈ ವಿಷಯವನ್ನು ಬ್ರಹ್ಮದೇವರಿಗೆ ತಿಳಿಸುವುದು ವಿಶ್ವಾಮಿತ್ರರು ಹೇಳುತ್ತಿದ್ದ ಕಥೆಯಿಂದ ಶ್ರೀರಾಮರು ಅಹಾಲಿತರಾಗಿ ಸ್ವಾಮಿ ಈ ಕಥೆಯನ್ನು ವಿಸ್ತಾರವಾಗಿ ಕೇಳಬೇಕೆಂದಿದ್ದೇನೆ ನನ್ನ ಪೂರ್ವಜನಾದ ಸಾಗರನು ಯಾಗವನ್ನು ಹೇಗೆ ನಡೆಸಿದನು ಎಂದು ಕೇಳಿದರು ವಿಶ್ವಾಮಿತ್ರರು ಮಂದಹಾಸಕ್ತರಾಗಿ ಹೇಳತೊಡಗಿದರು ವಿಸ್ತಾರವಾಗಿಯೇ ಹೇಳುತ್ತೇನೆ ಈಶ್ವರನ ಮಾವನಾದ ಹಿಮಾಲಯ ಪರ್ವತವು ವಿಂಧ್ಯಾ ಪರ್ವತವು ಉನ್ನತವಾಗಿ ನಿಂತು ಒಬ್ಬರನ್ನೊಬ್ಬರು ನೋಡುತ್ತಿರುವಂತೆ ಕಾಣುತ್ತದೆ ಆ ಪರ್ವತಗಳ ಮಧ್ಯದಲ್ಲಿರುವ ಆರ್ಯವರ್ತ ದೇಶದಲ್ಲಿ ಸಾಗರ ಚಕ್ರವರ್ತಿಯ ಯಜ್ಞವು ನಡೆಯಿತು ಅದು ಯಜ್ಞವನ್ನು ನಡೆಸಲು ಪ್ರಶಸ್ತವಾದ ದೇಶ ಸಗರನ ಆಜ್ಞೆಯಂತೆ ಮಹಾರಥನಾದ ಅಂಶಮಂತನು ಧನುರ್ಧಾರಿಯಾಗಿ ಯಜ್ಞ ಅಶ್ವವನ್ನು ಹಿಂಬಾಲಿಸಿ ರಕ್ಷಿಸಿಕೊಂಡು ಬಂದನು ಅಶ್ವಾಲಂಬನ ಮಾಡಬೇಕಾದ ಪರ್ವ ದಿನಗಳಲ್ಲಿ ದೇವೇಂದ್ರನು ಮಾಯೆಯಿಂದ ರಾಕ್ಷಸ ಶರೀರವನ್ನು ಧರಿಸಿ ಈ ಯಜ್ಞಾಶ್ವವನ್ನು ಅಪರಿಸಿಬಿಟ್ಟನು ಆಗ ಋತ್ವಿಜರೆಲ್ಲರೂ ಯಜಮಾನನಾದ ಸಗರನನ್ನು ಕುರಿತು ರಾಜ ಈ ಪರ್ವ ದಿನಗಳಲ್ಲಿ ಯಜ್ಞ ಅಶ್ವವನ್ನು ಯಾವನೋ ಅಪರಿಸಿದ್ದಾನೆ ಅವನನ್ನು ಸಂಮರಿಸಿ ಯಜ್ಞ ಅಶ್ವವನ್ನು ತರಿಸು ಇಲ್ಲದಿದ್ದರೆ ಯಜ್ಞ ಭಂಗವಾಗಿ ನಮ್ಮೆಲ್ಲರಿಗೂ ಕೇಡು ಸಂಭವಿಸುತ್ತದೆ ಯಜ್ಞ ಭಂಗವಾಗದಂತೆ ಮಾಡು ಎಂದರು ಸಭೆಯಲ್ಲಿ ಕುಳಿತಿದ್ದ ರಾಜನು ತನ್ನ ಅರವತ್ತು ಸಾವಿರ ಮಕ್ಕಳನ್ನು ಕರೆದು ಪುತ್ರರೇ ಈ ಮಹಾಯಾಗವನ್ನು ಮಂತ್ರಪೂತರಾದ ಮಹಾತ್ಮರು ನಡೆಸುತ್ತಿದ್ದರು ಆದರೆ ಇಲ್ಲಿ ರಾಕ್ಷಸರು ಹೇಗೆ ಬಂದರೋ ತಿಳಿಯದು ನೀವು ಯಜ್ಞ ಅಶ್ವವನ್ನು ಹುಡುಕಿ ತರಬೇಕು ಮಕ್ಕಳೇ ನಿಮಗೆ ಕಲ್ಯಾಣವಾಗಲಿ ಒಂದೊಂದು ಯೋಜನವಾಗಿ ಹುಡುಕುತ್ತಾ ಸಮುದ್ರದವರೆಗೂ ಪೃಥ್ವೆಯನ್ನು ಶೋಧಿಸಿರಿ ಅಶ್ವವು ಸಿಗುವವರಿಗೂ ಬಿಡಬೇಡಿ ಆ ಕುದುರೆಯ ಕಳನನ್ನು ಹುಡುಕುವುದಕ್ಕಾಗಿ ಭೂಮಿಯನ್ನಾದರೂ ಅಗಿಯಿರಿ ಇದು ನನ್ನ ಆಜ್ಞೆ ನಾನು ದೀಕ್ಷಿತನಾಗಿದ್ದೇನೆ ಆದ್ದರಿಂದ ಅಶ್ವವು ದೊರೆಯುವವರಿಗೆ ಅಂಶಮಂತ ಮತ್ತು ಋತ್ಯುಜೋಳನೆ ಇಲ್ಲಿಯೇ ಇರುತ್ತೇನೆ ನಿಮಗೆ ಮಂಗಳವಾಗಲಿ ಎಂದನು ತಂದೆಯ ಆಜ್ಞೆಯಂತೆ ಮಹಾಬಲಶಾಲಿಗಳಾದ ಆ ರಾಜಪುತ್ರರು ಒಂದೊಂದು ಯೋಜನವಾಗಿ ಪ್ರತಿಯೊಬ್ಬರು ಪೃಥ್ವಿಯನ್ನು ಶೋಧಿಸಿದರು ಎಲ್ಲಿಯೂ ಯಜ್ಞಾಶ್ವವನ್ನು ಕಾಣದೆ ಅವರು ಹರಿತವಾದ ಶೂಲಗಳಿಂದಲೂ ಹಲಗಳಿಂದಲೂ ಭೂಮಿಯನ್ನು ಭೇದಿಸತೊಡಗಿದರು ಭೂಮಿಯು ಮುಳುಗುತ್ತಿತ್ತು ಅವರ ಒಡೆತಕ್ಕೆ ಸಿಕ್ಕಿದ ನಾಗರು ಹಸುರರು ಕಿರಿಚಿದರು ಹೀಗೆ ಜಂಬೂದೀಪವನ್ನು ಅರವತ್ತು ಸಾವಿರ ಯೋಜನೆಗಳವರೆಗೆ ಭೂತಳವನ್ನು ಭೇದಿಸಿದರು ಆಗ ದೇವ ಗಂಧರ್ವಾದಿಗಳು ಭೀತರಾಗಿ ಬ್ರಹ್ಮದೇವನನ್ನು ಸಮೀಪಿಸಿ ವಿಷಾದದಿಂದ ಸ್ವಾಮಿ ಸಗರ ಪುತ್ರರು ಭೂಮಿಯನ್ನು ಅಗೆಯುತ್ತಿದ್ದಾರೆ ಬಹುಮಂದಿ ಮಹಾತ್ಮರಿಗೆ ಪೀಡೆಯಾಗುತ್ತಿದೆ ಯಜ್ಞಾಶ್ವವನ್ನು ಯಾರೋ ಅಪರಿಸಿದರೆಂದು ಸಕಲ ಪ್ರಾಣಿಗಳಿಗೂ ಅವರು ಹಿಂಸೆ ಕೊಡುತ್ತಿದ್ದಾರೆ ಎಂದು ದೂರು ಹೇಳಿದರು ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಮೂವತ್ತೊಂಬತ್ತನೆಯ ಸರ್ಗವು ಸಮಾಪ್ತವಾಯಿತು ಸರ್ಗ ನಲವತ್ತು ಕಪಿಲರ ಕೋಪದಿಂದ ಸಗರ ಪುತ್ರರು ನಾಶವಾಗುತ್ತಾರೆಂದು ಬ್ರಹ್ಮದೇವರು ದೇವತೆಗಳಿಗೆ ಸಮಾಧಾನ ಹೇಳುವುದು ಕಪಿಲರ ಕೋಪದಿಂದ ಸಗರ ಪುತ್ರರ ಭಸ್ಮೀಭಾವ ವಿಶ್ವಾಮಿತ್ರರು ಹೇಳಿದರು ಆಗ ಬ್ರಹ್ಮನು ಲೋಕನಾಶಕ್ಕೆ ತೊಡಗಿದ ಸಗರ ಪುತ್ರರ ಬಲದಿಂದ ದಿಕ್ಕು ಕಾಣದೆ ಭಯಗ್ರಸ್ತರಾಗಿದ್ದ ಆ ದೇವತೆಗಳನ್ನು ಕುರಿತು ಈ ಸಮಸ್ತ ಪೃಥ್ವಿಯು ಸರ್ವಜ್ಞನಾದ ವಾಸುದೇವನಿಗೆ ಸೇರಿದ್ದು ಆತನು ಈಗ ಕಪಿಲ ಋಷಿಯ ರೂಪವನ್ನು ಧರಿಸಿ ಭೂಮಂಡಲವನ್ನು ರಕ್ಷಣೆ ಮಾಡುತ್ತಿದ್ದಾನೆ ಅವನ ಕೋಪಾಗ್ನಿಯಿಂದ ಆ ರಾಜಪುತ್ರರು ಸುಟ್ಟು ಬೂದಿಯಾಗುವರು ಪೃಥ್ವಿ ಭೇದವು ಸನಾತನವಾಗಿ ನಡೆಯುತ್ತಲೇ ಇದೆ ಅಲ್ಪಾಯುಗಳಾದ ಸಗರಪುತ್ರರ ವಿನಾಶವೂ ಆಗುತ್ತದೆ ಎಂದು ಸಮಾಧಾನ ಹೇಳಿದರು ಅದನ್ನು ಕೇಳಿ ಮೂವತ್ತು ಮೂರು ವಿಧದ ದೇವತೆಗಳು ಗಂಧರ್ವಾದಿಗಳು ಹರ್ಷದಿಂದ ಹೊರಟು ಹೋದರು ಇತ್ತ ಸಗರಪುತ್ರರು ಭೂಮಿಯನ್ನು ಅಗೆಯುತ್ತಿರುವಾಗ ಸಿಡಿಲಿನಂತೆ ಶಬ್ದವು ಉತ್ಪನ್ನವಾಗುತ್ತಿತ್ತು ಅವರು ಭೂಮಿಯನ್ನು ಅಗೆದು ಸುತ್ತಾಡಿ ಕಡೆಗೆ ತಂದಿಯ ಬಳಿಗೆ ಹೋಗಿ ಭೂಮಿಯನ್ನು ಸುತ್ತಿದೆವು ಬಲಶಾಲಿಗಳಾದ ದೇವದಾನವಾದಿಗಳನ್ನು ಸದೆಬಿಡಿದೆವು ವಿಶ್ವವಾಗಲಿ ಅದನ್ನು ಅಪಹರಿಸಿದವರಾಗಲಿ ಸಿಗಲಿಲ್ಲ ಈಗ ಏನು ಮಾಡೋಣ ನಿಮ್ಮ ಅಭಿಪ್ರಾಯವೇನು ಎಂದು ಕೇಳಿದರು ಪುತ್ರರ ಮಾತುಗಳನ್ನು ಆಲಿಸಿ ಸಗರ ಚಕ್ರವರ್ತಿಯು ಕುಪಿತರಾಗಿ ಒಳ್ಳೆಯದು ಇನ್ನೂ ಆಗಿರಿ ಭೂತಳವನ್ನು ಭೇದಿಸಿ ಕುದುರೆಯ ಕಳನನ್ನು ಹಿಡಿದು ಕಾರ್ಯವನ್ನು ಸಾಧಿಸಿಕೊಂಡೇ ಬನ್ನಿರಿ ಎಂದು ಹೇಳಿದನು ಅನಂತರ ಸಗರ ಪುತ್ರರು ಮತ್ತೆ ಭೂಮಿಯನ್ನು ಹಗೆದು ರಸಾತಳಕ್ಕೆ ಹೋದರು ಅವರು ಭೂಮಿಯನ್ನು ಅಗೆದಾಗ ಭೂಮಿಯನ್ನು ಒತ್ತು ನಿಂತಿದ್ದ ವಿರೂಪಾಕ್ಷನೆಂಬ ಮಹತ್ತರವಾದ ದಿಗ್ಗಜವನ್ನು ಕಂಡರು ಅದು ಪರ್ವಕಾಲದಲ್ಲಿ ಶಿರಸ್ಸನ್ನು ಅಲ್ಲಾಡಿಸಿದಾಗ ಭೂಕಂಪವಾಗುತ್ತದೆ ಅದಕ್ಕೆ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಮುಂದೆ ಹೋದರು ಅವರು ಪೂರ್ವದಿಂದ ದಕ್ಷಿಣಕ್ಕೆ ಹೋಗಿ ಮಹಾಪದ್ಮವೆಂಬ ದಿಗ್ಗಜವನ್ನು ಪಶ್ಚಿಮದಲ್ಲಿ ಸೋಮಸವನ್ನು ಉತ್ತರದಲ್ಲಿ ಭದ್ರವನ್ನು ಕಂಡು ಆ ದಿಗ್ಗಜಗಳಿಗೆ ನಮಸ್ಕಾರ ಮಾಡಿದರು ಆಮೇಲೆ ಸಗರ ಪುತ್ರರು ಈಶಾನ್ಯ ದಿಕ್ಕಿಗೆ ಹೋಗಿ ಅಲ್ಲಿ ಕಪಿಲಾವತಾರದಲ್ಲಿದ್ದ ಸನಾತನಾದ ವಾಸುದೇವನನ್ನು ಕಂಡರು ಆತನಿಗೆ ಸ್ವಲ್ಪ ದೂರದಲ್ಲಿ ಯಜ್ಞ ಹಶುವು ಅದನ್ನು ನೋಡಿ ಸಗರ ಪುತ್ರರಿಗೆ ಪರಮಾನಂದವಾಯಿತು ಅವರು ಕಪಿಲ ಋಷಿಯೇ ಯಜ್ಞಕ್ಕೆ ವಿಘ್ನವನ್ನು ತಂದವನೆಂದು ಭ್ರಮಿಸಿದರು ಕೂಡಲೇ ಕೋಪದಿಂದ ಕಂಡಾಲಿಗಳನ್ನು ತಿರುಗಿಸುತ್ತಾ ಗುದ್ದಲಿ ನೇಗಿಲು ವೃಕ್ಷ ಶಿಲೆಗಳನ್ನು ಎತ್ತುಕೊಂಡು ನಿಲ್ಲು ನಿಲ್ಲು ನಮ್ಮ ಯಜ್ಞಾಶ್ವವನ್ನು ಕದ್ದು ತಂದಿದ್ದೀಯೇ ದುರ್ಬುದ್ಧಿಯವನೇ ನಾವು ಸಗರ ಪುತ್ರರು ಬಂದಿದ್ದೇವೆ ಎಂದು ಕೂಗುತ್ತಾ ಅವರ ಮೇಲೆ ನುಗ್ಗಿದರು ರಘುನಂದನ ಅವರ ಮಾತುಗಳನ್ನು ಕೇಳಿ ಕಪಿಲಋಷಿಗಳಿಗೆ ಮಹಾಕೋಪ ಉಂಟಾಯಿತು ಆ ಮಹಾತ್ಮನು ಒಂದು ಸಲ ಹುಂಕಾರವನ್ನು ಮಾಡಿದನು ಸಗರ ಪುತ್ರ ಎಲ್ಲರೂ ಸುಟ್ಟು ಬೂದಿಯಾದರು ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ನಲವತ್ತನೇ ಸರ್ಗವು ಸಮಾಪ್ತವಾಯಿತು